Hi friends, welcome to my channel. Friends, ivattina video bandu ondu product anna nanu review maartta idini. Product ante heli alla vitamin D3 drops nanu hinde ondu video hakide makkalige yava aushadigalella maneli irbeku ante heli. So hagagi adralli nanu helide vitamin D3 drops na review anna kortene ante helibittu. So hagagi ivattina video dalli nanu vitamin D3 drops na review anna kortta idene. So video na shuru maadadakkinta munche neevu nam channel anna first time visit maartta ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಪಕ್ಕದಲ್ಲಿ ಬರುವ ಬೆಲ್ ಐಕನ್ ನ ಪ್ರೆಸ್ ಮಾಡಿ ನೀವಲ್ಲಿ ಆಲ್ ಆನ್ ಆಪ್ಷನ್ ನ ಚೂಸ್ ಮಾಡಿದ್ರೆ ನಾನು ಯಾವುದೇ ವಿಡಿಯೋ ಹಾಕಿದಾಗ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಆಗ ನೀವು ಸುಲಭವಾಗಿ ಹಾಗೂ ಬೇಗನೆ ವಿಡಿಯೋವನ್ನ ನೋಡಬಹುದು. ಹಾಗೇನೆ ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅಂತ ಹೇಳಿದ್ರೆ ಅಥವಾ ವಿಡಿಯೋ ಯೂಸ್ಫುಲ್ ಆಯ್ತು ಅಂತ ಹೇಳಿದ್ರೆ ಒಂದು ಲೈಕ್ ಅನ್ನ ಮಾಡಿ. ಹಾಗಿದ್ರೆ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಸೊ ಇದು ಬಂದು ಪಾಪಿಗೆ ಕೊಡುವಂತದ್ದು, ಮಗುವಿಗೆ ಹುಟ್ಟಿದ ಮಗುವಿನಿಂದ ಹಿಡಿದು ಒಂದು ವರ್ಷದ ತನಕ ಈ ಒಂದು ಡ್ರಾಪ್ಸ್ ಅನ್ನ ಕೊಡ್ತಾರೆ. ಸೊ ಇದು ನಮ್ಗೆ ಏನು ಹಾಸ್ಪಿಟಲ್ ಇಂದ ನಾವೇನ್ ಬರ್ತೀವಲ್ವಾ ಡೆಲಿವರಿ ಆಗಿ, ಅವಾಗ ನಮ್ಗೆ ಇದನ್ನ ಕಳ್ಸಿಕೊಡ್ತಾರೆ ಮನೆಗೆ ಡಾಕ್ಟರ್ಸ್. ಇದು ವಿಟಮಿನ್ D3 ಡ್ರಾಪ್ಸ್ ಅಂತ ಹೇಳ್ಬಿಟ್ಟು, ಇದು ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೇನೆ ಹಿಂದಿನ ವಿಡಿಯೋದಲ್ಲಿ. ಸೊ ಇದು ಹೇಗ್ ಕೊಡೋದು ಅಂತ ಹೇಳಿದ್ರೆ, ಅರ್ಧ ML ಅನ್ನ ಕೊಡ್ಬೇಕಾಗುತ್ತೆ, ಮಾರ್ನಿಂಗ್ ಕೊಡೋದಿಕ್ಕೆ ಹೇಳ್ತಾರೆ. ಸೊ ನನಗೆ ಇದನ್ನ ಮಾರ್ನಿಂಗ್ ಕೊಡೋದಿಕ್ಕೆ ಹೇಳಿರುವಂತದ್ದು, ಮಾರ್ನಿಂಗ್ ಖಾಲಿ ಹೊಟ್ಟೆಯಲ್ಲಿ ಅಂದ್ರೆ ಕೊಟ್ಬಿಟ್ಟು ಒಂದು ಕಾಲ್ ಗಂಟೆ ಬಿಟ್ಟು ಹಾಲು, ಎದೆ ಹಾಲನ್ನ ಕೊಡ್ಬೋದು, ಏನ್ ತೊಂದ್ರೆ ಇಲ್ಲ. ನಾನು ಅದೇ ತರ ಮಾಡ್ತೇನೆ. ಈ ಒಂದು ವಿಟಮಿನ್ D3 ಡ್ರಾಪ್ಸ್ ಅನ್ನ ಕೊಡೋದ್ರಿಂದ ಏನ್ ಪ್ರಯೋಜನ, ಕೊಡದೇ ಇದ್ರೆ ಯಾವ ಕಾಯಿಲೆ ಬರುತ್ತೆ? ಸೊ ಹಾಗಿದ್ರೆ ಸೂರ್ಯನಿಂದ ವಿಟಮಿನ್ ಸಿಗಲ್ವಾ, ತಾಯಿಯೇ ಎದೆ ಹಾಲಿನಲ್ಲಿ ವಿಟಮಿನ್ D ಇಲ್ವಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಇದೆ. ಇವಾಗ ಎಕ್ಸಾಂಪಲ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ ಸೂರ್ಯನಿಂದ ವಿಟಮಿನ್ ಖಂಡಿತವಾಗ್ಲೂ ಸಿಗುತ್ತೆ. ಬಟ್ ಏನು ಅಂತ ಹೇಳಿದ್ರೆ 10 ಗಂಟೆಯ ಒಳಗೆ, ಮಾರ್ನಿಂಗ್ 10 ಗಂಟೆ 9:30 ಒಳಗಡೆ ಮಗುವನ್ನ ಮಗುವಿಗೆ ಎಣ್ಣೆಯನ್ನ ಮಸಾಜ್ ಮಾಡಿಬಿಟ್ಟು ಮಗುವನ್ನ ಬಿಸಿಲಿನಲ್ಲಿ ಹಿಡಿತಾರೆ. ಬಟ್ ಏನು ಅಂತ ಹೇಳಿದ್ರೆ ತುಂಬಾ ಹೊತ್ತು ಮಗುವನ್ನ ಹಿಡಿಯೋದಿಕ್ ಆಗಲ್ಲ. ಎಷ್ಟು ಅಂತ ಹೇಳಿದ್ರೆ ಒಂದು ಕಾಲ್ ಗಂಟೆ, ಅರ್ಧ ಗಂಟೆನು ಹಿಡಿಯೋದಿಕ್ ಆಗಲ್ಲ ಒಂದೊಂದ್ಸಲ. ಯಾಕಂತ ಹೇಳಿದ್ರೆ ಅಷ್ಟು ಹೊತ್ತಿನ ಬಿಸಿಲೆ ತುಂಬಾ ಖಾರವಾಗಿರುತ್ತೆ. ಬಟ್ ಬೆಳಿಗ್ಗೆಯ ಒಂದು ಬಿಸಿಲು ಏನಿದೆ ಅಲ್ವಾ, ಅದು ವಿಟಮಿನ್ ಇರುತ್ತೆ ಅದರಲ್ಲಿ. ಸೊ ಅದು ಮಗುವಿಗೆ ಸಿಗುತ್ತೆ. ಬಟ್ ತುಂಬಾ ಹೊತ್ತು ನಿಲ್ಲೋದಿಕ್ ಆಗಲ್ಲ, ಮಗುವಿಗೆ ಬಿಸಿ ತಟ್ಟುತ್ತೆ. ಕೆಲವೊಂದು ಮಕ್ಕಳಿಗೆ ಏನಂತ ಹೇಳಿದ್ರೆ ಚರ್ಮಕ್ಕೂ ಕೂಡ ಏನಾದ್ರೂ ತೊಂದರೆ ಆಗ್ಬೋದು, ಬಿಸಿಲು ಜಾಸ್ತಿ ಆದ್ರೆ ಈ ತರ ಎಲ್ಲ ಆಗುತ್ತೆ. ಇನ್ನು ನೆಕ್ಸ್ಟ್ ಬಂದು ತಾಯಿಯ ಎದೆ ಹಾಲಿನಲ್ಲಿ ವಿಟಮಿನ್ ಇಲ್ವಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ವಿಟಮಿನ್ ಇದೆ. ಬಟ್ ಜಾಸ್ತಿಯಾಗಿ ತಾಯಿಯ ಎದೆ ಹಾಲಿನಲ್ಲಿ ವಿಟಮಿನ್ D3 ಇರೋದಿಲ್ಲ. ಅದಕ್ಕೋಸ್ಕರ ಡಾಕ್ಟರ್ನವರು ಹುಟ್ಟಿದ ಮಗುವಿನಿಂದ ಹಿಡಿದು 1 ವರ್ಷ ತನಕ ಈ ಒಂದು ವಿಟಮಿನ್ D3 ಡ್ರಾಪ್ಸ್ ಅನ್ನ ಸಜೆಸ್ಟ್ ಮಾಡ್ತಾರೆ, ಇದನ್ನ ಕೊಡ್ತಾರೆ. ಇದು ಮಾರ್ನಿಂಗ್ ಕೊಡ್ಲಿಕ್ಕೆ ಇರುವಂತದ್ದು, ಅರ್ಧ ML ಕೊಡ್ಬೇಕಂದ್ರೆ 0.5 ಕೊಡ್ಬೇಕು. ಇದ್ರ MRP ಬಂದು 39 ರೂಪೀಸ್, ಇದ್ರಲ್ಲಿ ಇರುವಂತದ್ದು 400 ML. ಸೊ ಇದು ಆದಷ್ಟು ಬೇಗನೆ ಖಾಲಿ ಆಗುತ್ತೆ. ಯಾಕಂತ ಹೇಳಿದ್ರೆ ಅರ್ಧ ML ಕೊಡೋದ್ರಿಂದ 400 ML ಅಷ್ಟೇ ಇರೋದು ಇದ್ರಲ್ಲಿ. ಸೊ ಒಂದು 3 ವೀಕ್ಸ್ ಆದಾಗ ಇದು ಖಾಲಿ ಆಗೋಗ್ಬಿಡುತ್ತೆ. ಇನ್ ಕೆಲವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಇದು ಮುಗೀತಲ್ವಾ, ಇನ್ ಏನಕ್ ತರ್ಬೇಕು, ಇದು ಎಷ್ಟು ಅಂತೇಳಿ ತಗೊಳ್ಳೋದು, ಇದಕ್ಕೆ 8 ರೂಪೀಸ್ ಕೊಡ್ಬೇಕು, 8 ರೂಪೀಸ್ ಕೊಡ್ಬೇಕು ಅಂತೇಳಿ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ತಗೊಳ್ಳೋದೇ ಇಲ್ಲ. ಬಟ್ ಆತರ ಯಾವುದೇ ಕಾರಣಕ್ಕೂ ಮಾಡಬೇಡಿ. ಅದರಿಂದ ಏನ್ ಕಾಯಿಲೆ ಬರುತ್ತೆ, ಅದರಿಂದ ಏನ್ ಆಗುತ್ತೆ ಅಂತ ಕೂಡ ನಾನು ಹೇಳ್ತೇನೆ ಮಗುವಿಗೆ ಕೊಡದೇ ಇರೋದ್ರಿಂದ. ಸೊ ಅದಕ್ಕೋಸ್ಕರ ಏನು ಅಂತ ಹೇಳಿದ್ರೆ, ಈ ವಿಟಮಿನ್ D3 ಡ್ರಾಪ್ಸ್ ಅನ್ನ ಮಕ್ಕಳಿಗೆ ಕೊಡ್ಬೇಕು. ಮಕ್ಕಳ ವಿಷಯದಲ್ಲಿ ಯಾವುದೇ ಔಷಧಿ ಇರ್ಬೋದು, ಏನೇ ಕೊಟ್ಟರು ಅದನ್ನ ನಾವು ಮಕ್ಕಳಿಗೆ ಕೊಡ್ಲೇಬೇಕು. ಯಾಕಂತ ಹೇಳಿದ್ರೆ ಇವತ್ತಿನ ಕಾಲದಲ್ಲಿ, ಇವತ್ತಿನ ಒಂದು ನಡೀತಾ ಇರುವಂತ ಜನರೇಷನ್ ಅಲ್ಲಿ ಏನು ಅಂತ ಹೇಳಿದ್ರೆ, ಯಾವ ಕಾಯಿಲೆಗಳು ಬರುತ್ತೆ ಅಂತ ಹೇಳೋದಿಕ್ಕೆ ಚಾನ್ಸ್ ಇಲ್ಲ. ಇದು ಮೊದಲಿನ ಕಾಲ ಅಲ್ಲ, ಈಗ ಕಾಲ ಬದಲಾಗಿದೆ. ಕಾಲ ಬದಲಾದ ಹಾಗೆ ನಾವು ಕೂಡ ಬದಲಾಗ್ತಾ ಹೋಗ್ಬೇಕು. ಏನ್ ಮಕ್ಕಳಿಗೆ ಇಂಗ್ಲಿಷ್ ಮೆಡಿಸಿನ್ ಇದೆಯೋ ಅದನ್ನ ಕೊಡ್ಲೇಬೇಕು. ಏನ್ ಕೊಡೋದಿಕ್ಕೆ ಹೇಳ್ತಾರೆ ಅದನ್ನ ನಾವು ಕೊಡ್ಲೇಬೇಕು. ಎಲ್ಲವೂ ಕೂಡ ನಮ್ಗೆ ಹಳ್ಳಿ ಮದ್ದಿನಿಂದನೇ ಕಡಿಮೆ ಆಗುತ್ತೆ ಅಥವಾ ಹಳ್ಳಿ ಮದ್ದಿನಿಂದನೇ ಬರುತ್ತೆ ಅಂತ ಹೇಳೋದಿಕ್ಕೆ ಆಗಲ್ಲ. ಸೊ ಅದಕ್ಕೋಸ್ಕರ ಇನ್ನು ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ಇದರಲ್ಲಿ ಏನ್ ಇದೆ ಅಂತ ಹೇಳಿದ್ರೆ, ಕೋಲೆಕ್ಯಾಲ್ಸಿಫೆರಾಲ್ ಅನ್ನುವಂತಹ ಒಂದು ಇದರಲ್ಲಿ ಮದ್ದು ಇರುವಂತದ್ದು ವಿಟಮಿನ್ D3 ಡ್ರಾಪ್ಸ್ ನಲ್ಲಿ. ಸೊ ಇದು ಏನಕ್ಕೆ ಕೊಡ್ತಾರೆ ಅಂತ ಹೇಳಿದ್ರೆ, ಇದನ್ನು ಏನಕ್ಕೆ ಮಗುವಿಗೆ ಕೊಡ್ಬೇಕು ಅಂತ ಹೇಳಿದ್ರೆ, ಇದು ಮೂಳೆ ಮತ್ತೆ ಹಲ್ಲುಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಇದು ಮೂಳೆ ಮತ್ತು ಹಲ್ಲುಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಇನ್ನೊಂದ್ಸಲ ನಾನು ಹೇಳ್ತಾ ಇದ್ದೀನಿ, ಯಾಕಂತ ಹೇಳಿದ್ರೆ ಇದನ್ನ ಯಾವುದೇ ಕಾರಣಕ್ಕೂ ಕೊಡದೇ ಇರಬೇಡಿ, ಅಥವಾ ಯಾರಾದ್ರೂ ಕೊಡದೇ ಇರ್ತಾ ಇದ್ರೆ ಇವಾಗ ಕೊಡಿ. ಹುಟ್ಟಿದ ಮಗುವಿನಿಂದ ಹಿಡಿದು 1 ವರ್ಷ ತನಕ ಮಾತ್ರ, 1 ವರ್ಷ ಆದ್ಮೇಲೆ ಕೊಡ್ಬೇಕು ಅಂತ ಇಲ್ಲ, 1 ವರ್ಷ ತನಕ ಇದನ್ನ ಕೊಡ್ಬೇಕಾಗುತ್ತೆ.
ನಿಮ್ದು ಗೌರ್ಮೆಂಟ್ ಹಾಸ್ಪಿಟಲ್ ನಲ್ಲಿ ಡೆಲಿವರಿ ಆಗಿದ್ರೆ ಅಲ್ಲಿ ಫ್ರೀಯಾಗಿ ಕೊಡ್ತಾರೆ. ಫಸ್ಟ್ ಇದು ಫ್ರೀಯಾಗಿ ಸಿಗುತ್ತೆ ನಮ್ಗೆ ಗೌರ್ಮೆಂಟ್ ಹಾಸ್ಪಿಟಲ್ ನಲ್ಲಿ, ಮತ್ತೆ ನಾವ್ ಅದನ್ನ ತಗೊಳ್ತಾ ಇರ್ಬೇಕಾಗುತ್ತೆ. ಸೊ ಮೂಳೆ ಮತ್ತೆ ಹಲ್ಲುಗಳ ಬೆಳವಣಿಗೆಗೆ ಇದು ಸಹಾಯ ಮಾಡುತ್ತೆ. ಈಗ ಹಲ್ಲು ಬರುತ್ತೆ ಅಲ್ಲ ಮಗುವಿಗೆ, ಸೊ ಇದು ವಿಟಮಿನ್ ಡಿ ತ್ರೀ ನೀವು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಮಗುವಿಗೆ ಹಲ್ಲು ಕೂಡ ಬರೋದು ನಿಧಾನ ಆಗ್ಬಹುದು, ಅಥವಾ ಕೆಲವೊಂದ್ಸಲ ಹಲ್ಲು ಬರದೇ ಇರ್ಬೋದು ಕೆಲವೊಂದು ಹಲ್ಲುಗಳು. ಸೊ ಅದಕ್ಕೋಸ್ಕರ ಇದು ಮೂಳೆ ಮತ್ತು ಹಲ್ಲುಗಳ ಬೆಳವಣಿಗೆಗೆ ಸಹಾಯವನ್ನ ಮಾಡ್ತದೆ. ಇನ್ನು ನೆಕ್ಸ್ಟ್ ಬಂದು ಇದರಲ್ಲಿ ಪೋಷಕಾಂಶ ಮತ್ತೆ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗುತ್ತೆ. ಇದರಲ್ಲಿ ಪೋಷಕಾಂಶನೂ ಇದೆ, ಹಾಗೇನೆ ರೋಗ ನಿರೋಧಕ ಶಕ್ತಿ ಕೂಡ ಇದರಲ್ಲಿ ಹೆಚ್ಚಾಗ್ತದೆ. ಇದಿಷ್ಟು ಇದರ ಪ್ರಯೋಜನ. ಇದು ಏನಕ್ಕೆ ಕೊಡ್ಬೇಕಂದ್ರೆ ಮೂಳೆ ಮತ್ತೆ ಹಲ್ಲುಗಳ ಬೆಳವಣಿಗೆ ಇಂಪಾರ್ಟೆಂಟ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಈಗ ಮಗುವಿನ ಮೂಳೆಗಳೆಲ್ಲ ಇದೆಲ್ಲ ಅದರ ಬೆಳವಣಿಗೆಗೆ ಇದು ಸಹಾಯ ಮಾಡುತ್ತೆ. ಯಾವುದು? ವಿಟಮಿನ್ ಡಿ ತ್ರೀ. ಅದಕ್ಕೋಸ್ಕರನೇ ಹೇಳುವಂತದ್ದು ತಾಯಿಯ ಎದೆ ಹಾಲಿನಲ್ಲಿ ಕೂಡ ವಿಟಮಿನ್ ಇರುತ್ತೆ. ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ಎದೆ ಹಾಲನ್ನ ನಿಲ್ಲಿಸಬೇಡಿ. ಕೆಲವೊಬ್ರು ಏನಂತ ಹೇಳಿದ್ರೆ ಬ್ಯೂಟಿ ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು 1 ತಿಂಗಳು 2 ತಿಂಗಳು ಕೊಡ್ತಾರೆ, ಅದಷ್ಟು ಕೊಡುವುದಿಲ್ಲ ಕೆಲವರು. ಕೆಲವರು ಅದಷ್ಟು ಕೊಡದೆ ಎದೆ ಹಾಲನ್ನ ಕೊಡದೆ ಬೇರೆ ಹಾಲನ್ನೆಲ್ಲ ಕೊಡ್ತಾ ಇದ್ದಾರೆ. ಸೊ ಆತರ ಮಾಡಬಾರ್ದು, ಯಾಕಂದ್ರೆ ತಾಯಿಯ ಎದೆ ಹಾಲು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಮಗುವಿನ ವಿಟಮಿನ್ ಡಿ ತ್ರೀಗೆ. ಇನ್ನು ಇದಿಷ್ಟು ಪ್ರಯೋಜನ ಇದರದ್ದು. ಇನ್ ಇದ್ರಿಂದ ಏನ್ ಕಾಯಿಲೆ ಬರುತ್ತೆ ಅಂತ ಹೇಳಿದ್ರೆ ರಿಕೆಟ್ಸ್ ಅನ್ನುವಂತ ಒಂದು ಕಾಯಿಲೆ ಬರುತ್ತೆ. ರಿಕೆಟ್ಸ್ ಕಾಯಿಲೆ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಅದು ಏನ್ ಮಾಡುವಂತದ್ದು ಅಂತ ಹೇಳಿದ್ರೆ ಮೂಳೆಗಳನ್ನ ಮೃದುಗೊಳಿಸುವಂತಹ ಒಂದು ಕಾಯಿಲೆ. ಅಂದ್ರೆ ಇವಾಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಮೂಳೆಗಳನ್ನ ಮೃದುಗೊಳಿಸುವುದು ಅಂತ ಹೇಳಿದ್ರೆ, ಈಗ ಮಗು ತೆವಳಿಕೆ ಅಂದ್ರೆ ಈಗ ಮಗು ಹರ್ಕೊಂಡು ಹೋಗುತ್ತೆ ಅಲ್ವಾ, ಆ ಒಂದು ಟೈಮಿಗೆ ಬಂದಾಗ ಮಗುವಿಗೆ ತೆವಳಿಕೆ ಕಷ್ಟ ಆಗ್ಬೋದು ಅಥವಾ ತೆವಳುವಂತದ್ದು ಲೇಟ್ ಆಗ್ಬೋದು. ಯಾವ ಕಾರಣಕ್ಕಾಗಿ? ವಿಟಮಿನ್ ಡಿ ತ್ರೀ. ವಿಟಮಿನ್ ಇರಲ್ಲ, ವಿಟಮಿನ್ ಡಿ ತ್ರೀ ಕಡಿಮೆ ಆದಾಗ ಮಗುವಿಗೆ ತೆವಳಿಕೆ ಅಥವಾ ಮಗು ನಡಿವಂತದಿರ್ಬೋದು ಅದೆಲ್ಲ ತುಂಬಾ ನಿಧಾನ ಆಗುತ್ತೆ. ಅದೇ ತೆವಳಿಕೆ ಮತ್ತೆ ನಡಿಗೆ ಅಂದ್ರೆ ಮೂಳೆಗಳು, ಅಂದ್ರೆ ಮೂಳೆಗಳು ಗಟ್ಟಿ ಆಗ್ಬೇಕು ಮಗುವಿದು ಮೂಳೆಗಳು ಗಟ್ಟಿ ಆದಾಗ್ಲೇ ಆ ಮಗುವಿಗೆ ತೆವಳಿಕೆ ಆಗೋದು ಮತ್ತೆ ನಡಿಯೋದಿಕ್ಕಾಗೋದು. ಸೊ ಇದು ಸ್ಲೋ ಆಗ್ತಾ ಇದೆ ಅಂತ ಅಂದ್ರೆ ಮಗುವಿನಲ್ಲಿ ವಿಟಮಿನ್ ಡಿ ತ್ರೀ ಕಡಿಮೆ ಇರುತ್ತೆ ಅಂತ ಹೇಳಿ ಅರ್ಥ. ಸೊ ಅದಕ್ಕೋಸ್ಕರ ಹೇಳಿರುವಂತದ್ದು ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ವಿಟಮಿನ್ ಡಿ ತ್ರೀ ಡ್ರಾಪ್ಸ್ ಅನ್ನ ಯಾರು ಕೂಡ ಕೊಡದೇ ಇದ್ರೆ, ಈಗ ಇಷ್ಟರವರೆಗೆ ನಾನು ಕೊಟ್ಟೆ ಇಲ್ಲ ಮಗುವಿಗೆ ಅಥವಾ ಹಾಸ್ಪಿಟಲ್ನಲ್ಲಿ ಕೆಲವೊಂದು ಹಾಸ್ಪಿಟಲ್ ಅಲ್ಲಿ ಕೊಟ್ಟೆ ಕೊಡ್ತಾರೆ ಇದನ್ನ, ನಾನು ಮತ್ತೆ ಮನೆಗೆ ಬಂದು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೊಡಿ. ಹುಟ್ಟಿದ ಮಗುವಿನಿಂದ ಹಿಡಿದು 1 ವರ್ಷದ ತನಕ ಇದನ್ನ ಕೊಡ್ಬೇಕು. ಇನ್ನೊಂದು ಏನಂತ ಹೇಳಿದ್ರೆ ಇದು ರೋಗ ನಿರೋಧಕ ಶಕ್ತಿ, ಪೋಷಕಾಂಶ ಇದೆ ಅದಕ್ಕದು, ಹಾಗೇನೆ ಇದು ನಾನು ಹೇಳಿದಲ್ವಾ ಹಲ್ಲುಗಳ ಬೆಳವಣಿಗೆ ಮತ್ತು ಮೂಳೆಗಳ ಬೆಳವಣಿಗೆಗೆ ಸಹಾಯ ಮಾಡ್ತದೆ. ವಿಟಮಿನ್ ಕಡಿಮೆ ಆದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಮಗುವಿನ ಮೂಳೆ ಮತ್ತು ಹಲ್ಲುಗಳ ಬೆಳವಣಿಗೆ ಸರಿಯಾಗಿ ಆಗೋದಿಲ್ಲ. ಸೊ ಹಾಗಾಗಿ ಈಗ ಅವಳು ಪಾಪೀಚೆ ಬರ್ತಾ ಇದ್ದಾಳೆ, ನಾನು ವಿಡಿಯೋ ಮಾಡ್ತಾ ಇದ್ದೇನೆ, ಅವಳು ತೆಳ್ಕೊಂಡು ಬಂದು ಟ್ರೈಪಾಡ್ ಅನ್ನ ಎಳೆಯಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ಸೊ ಹಾಗಾಗಿ ಈ ಒಂದು ವಿಟಮಿನ್ ಡಿ ತ್ರೀ ಡ್ರಾಪ್ಸ್ ಅನ್ನ ಕೊಡ್ಲೇಬೇಕು. ಏನು ಅಂತ ನಾನು ಇನ್ನೊಂದ್ಸಲ ಹೇಳಿದಲ್ವಾ, ಮೂಳೆ ಮತ್ತು ಹಲ್ಲುಗಳ ಬೆಳವಣಿಗೆಗೆ ಇದು ಸಹಾಯ ಮಾಡುತ್ತೆ. ಏನಾದ್ರೂ ನೀವು ಈ ವಿಟಮಿನ್ ಡಿ ತ್ರೀ ಡ್ರಾಪ್ಸ್ ಅನ್ನ ನಿಲ್ಲಿಸಿದ್ರೆ ಅದನ್ನ ಮತ್ತೆ ಕಂಟಿನ್ಯೂ ಮಾಡಿ. ಯಾಕಂತೇಳಿದ್ರೆ ಕೆಲವೊಂದು ಹೇಳ್ತಾರೆ, ಈಗ ಒಂದು ಎಕ್ಸಾಂಪಲ್ ಹೇಳ್ಬೇಕು ಅಂತ ಹೇಳ್ತಾರೆ, ಒಂದು 7 ತಿಂಗಳಾದಾಗ ಮಗು ಹರ್ಕೊಂಡು ಹೋಗ್ಬೇಕು, ನನ್ನ ಮಗು ಏನಂತ ಹೇಳಿ ತೆವಳ್ತಾ ಇಲ್ಲ ಅಥವಾ ಹರ್ಕೊಂಡು ಹೋಗ್ತಾ ಇಲ್ಲ, ಯಾಕೆ ನಿಧಾನ ಆ ಮಗು ಅಷ್ಟು ಫಾಸ್ಟ್ ಆಗಿದೆ, ಯಾಕಂತ ಹೇಳಿದ್ರೆ ವಿಟಮಿನ್ ಕಡಿಮೆ ಇರುತ್ತೆ ಮಕ್ಕಳಲ್ಲಿ. ಈಗ ಮೂಳೆಗಳ ಬೆಳವಣಿಗೆ ಆದ್ರೆ ಮಾತ್ರ ಮಕ್ಕಳಿಗೆ ನಡಿಯೋಕ್ಕಾಗೋದು ಅಥವಾ ತೆಳ್ಕೊಂಡು ಹೋಗೋದಿಕ್ಕಾಗೋದಲ್ವಾ. ಸೊ ಅದಕ್ಕೋಸ್ಕರ ಇದು ಮೂಳೆ ಮತ್ತೆ ಇನ್ನೊಂದು ಹಲ್ಲು. ಹಲ್ಲು ಯಾಕೆ ನಿಧಾನವಾಗಿ ಬರ್ತಾ ಇದೆ? ವಿಟಮಿನ್ ಕಡಿಮೆ ಆಗಿರುತ್ತೆ ಮಗುವಿಗೆ. ಸೊ ಅದಕ್ಕೋಸ್ಕರ ಈ ವಿಟಮಿನ್ ಡಿ ತ್ರೀ ಡ್ರಾಪ್ಸ್ ಅನ್ನ ಸಜೆಸ್ಟ್ ಮಾಡ್ತಾರೆ. ಓಕೆ ಫ್ರೆಂಡ್ಸ್, ಇವತ್ತಿಗೆ ಈ ವಿಡಿಯೋ ನಿಮ್ಗೆ ಏನ್ ಮಾಡ್ತಾ ಇದ್ದೇನೆ, ಈ ವಿಡಿಯೋ ನಿಮ್ಗೆ ಯೂಸ್ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಫ್ರೆಂಡ್ಸ್.